ಕೇಳಿದರಿಗೆಲ್ಲ ನಮಸ್ಕಾರಗಳು ನಮಸ್ಕಾರ ಅಂತರವಾಣಿ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸಮುದಾಯ ರೇಡಿಯೋ ಕೇಂದ್ರದಿಂದ ನಾನು ಶಿವರಾಜ್ ಶಾಸ್ತ್ರಿ ತಮ್ಮೊಂದಿಗಿದ್ದೇನೆ ಇವತ್ತು ಯೋಗ ಯೋಗ ಅನ್ನುವಂತೆ ಶರಣ ಬಸವರ ಮಹಾದಾಸೋಹ ಯಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅಂದರೆ ಎರಡು ನೂರು ವರ್ಷಗಳ ಹಿಂದೆ ಶರಣ ಬಸವರು ಲಿಂಗೈಕ್ಯರಾದರು ಅಂದಿನಿಂದ ಇಂದಿನವರೆಗೆ ಅವರ ಮಹಾದಾಸೋಹ ಯಾತ್ರಾ ಮಹೋತ್ಸವ ನಿರಂತರವಾಗಿ ಜರುಗ್ತಾ ಇದೆ ಸದ್ಭಕ್ತರ ಎಲ್ಲರ ಆರಾಧ್ಯ ದೇವರಾಗಿ ಶರಣ ಶರಣಬಸವೇಶ್ವರು ಈ ಭಾಗದಲ್ಲಿ ನೆಲೆ ನಿಂತಿದ್ದಾರೆ ಮತ್ತಷ್ಟು ಮತ್ತಷ್ಟು ಯಾವುದೋ ಒಂದು ರೀತಿಯಲ್ಲಿ ಅವರ ಸೇವೆಯನ್ನು ಮಾಡಬೇಕು ಅನ್ನುವ ಮನದಿಚ್ಛೆ ಎಲ್ಲ ಸದ್ಭಕ್ತರ ಅಂತರಾಳದಲ್ಲಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿಯೊಬ್ಬರು ಅಂತರವಾಣಿಗೆ ಆಗಮಿಸಿದ್ದಾರೆ ಅವರೇ ಭೀಮರಾಯ ಹೇಮನೂರವರಿದ್ದಾರೆ ಅವರು ಶರಣಬಸವರ ಮಹದಾಸ ಯಾತ್ರಾ ಮಹೋತ್ಸವದ ಈ ಶಿವ ಸಂದರ್ಭದಲ್ಲಿ ಒಂದು ಒಂದು ಹಾಡನ್ನು ಪ್ರಖ್ಯಾತ ಹಾಡುಗಾರರಿಂದ ಹಾಡಿಸಿ ಅದನ್ನು ಅದಕ್ಕೆ ತಕ್ಕಂತಹ ಚಿತ್ರಗಳನ್ನೆಲ್ಲ ಅಳವಡಿಸಿ ಒಂದು ಸುಂದರವಾದಂಥ ಗೀತೆಯನ್ನು ರಚಿಸಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಅವರನ್ನು ಅಂತರವಾಣಿಗೆ ಬರಮಾಡಿಕೊಂಡಿದ್ದೇವೆ ಆ ಭೀಮರಾಯ ಹೇಮನೂರು ಸರ್ ಅವರಿಗೆ ನಮಸ್ಕಾರ ಸರ್ ನಮಸ್ಕಾರ ತುಂಬ ತುಂಬ ಧನ್ಯವಾದಗಳು ಸರ್ ತುಂಬ ಖುಷಿ ಆಗ್ತದೆ ನಿಮ್ಮ ಅಂತರವಾಣಿ ಕೇಂದ್ರಕ್ಕೆ ಬರ್ತಾ ಇರೋದು ನಿಮ್ಮೊಂದಿಗೆ ನಮ್ಮ ಹಲವಾರು ವಿಚಾರ ವಿಚಾರಗಳನ್ನ ಹಂಚಿಕೊಳ್ತಿರೋದಕ್ಕೆ ತುಂಬ ಸಂತೋಷ ತಮ್ಮ ಪರಿಚಯ ಸ್ವಲ್ಪ ಯಾವ ಊರು ಏನು ತಂದೆ ತಾಯಿ ಇತ್ಯಾದಿ ವಿವರಗಳು ಸ್ವಲ್ಪ ನನ್ನ ಪರಿಚಯ ಬಂದು ಹೆಸರು ಭೀಮರಾಯ ಅಂತ ಸುರ್ಪುರ್ ಅಂದರೆ ಮೊದಲು ಕಲಬುರಗಿ ಜಿಲ್ಲೆ ಈಗ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹೇಮನೂರು ಗ್ರಾಮದವ್ರೆ ನನ್ನ ತಂದೆ ದಿವಂಗತ ಗುರಣ್ಣ ತಾಯಿ ನಾಗಮ್ಮ ನಮ್ಮ ಅಣ್ಣ ಬಸವರಾಜ್ ಅಂತ ಅವರು ಇಲ್ಲೇ ಬಂದಿದ್ದಾರೆ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮನ್ನ ಬೆಳೆಸಿದವರು ತುಂಬಾ ಖುಷಿ ಆಗುತ್ತೆ ಈ ವಿಷಯವನ್ನ ಇಲ್ಲಿ ಹಂಚಿಕೊಳ್ಳುತ್ತಿರೋದಕ್ಕೆ ತಮ್ಮ ವಿದ್ಯಾಭ್ಯಾಸ ಎಲ್ಲ ಆಯ್ತು ಸರ್ ವಿದ್ಯಾಭ್ಯಾಸ ನನ್ನ ಪ್ರಾರಂಭಿಕ ಹಂತದಿಂದ ಬಾಲ್ಯ ಜೀವನದಿಂದ ಆ ಪ್ರಾಥಮಿಕ ಹಂತದವರೆಗೆ ಹೆಮ್ಮನೂರಿನಲ್ಲೇ ಆಗಿರೋದು ನಂತರ ಎರಡು ವರ್ಷ ಸುರ್ಪುರ ತಾಲೂಕಿನ ರಂಗಂಪೇಟೆ ಒಂದು ವರ್ಷ ಸುರ್ಪುರದಲ್ಲಿ ಪ್ರೌಢಶಾಲೆ ನಂತರ ಐದು ವರ್ಷ ಕಾಲೇಜು ಜೀವನ ಸುರಪುರದ ಈ ಎಚ್ ಕೆ ಸೊಸೈಟಿಯ ಶ್ರೀಪ್ರಭು ಕಾಲೇಜಿನಲ್ಲಿ ಈ ವಿದ್ಯಾಭ್ಯಾಸ ಮಾಡುವ ಹಂತದಲ್ಲಿ ತಮಗೆ ಇಂದಿಗೂ ಮರೆಯದೇ ತಮ್ಮ ನೆನಪಿನಲ್ಲಿರ್ತಕ್ಕಂಥ ಗುರುಗಳ ಹೆಸರುಗಳನ್ನು ಸ್ಮರಣೆ ಮಾಡ್ಕೊಳ್ತೀರಾ ಯಾರು ನಿಜವಾಗ್ಲೂ ಸರ್ ಒಳ್ಳೆ ಪ್ರಶ್ನೆ ಅದು ನಾನು ಮರಿಲಾರದಂತ ಹಲವಾರು ಜನ ಗುರುಗಳು ಇಲ್ಲಿ ಸ್ಮರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂತ ನಾನು ಅನ್ಕೋತಿದ್ದೀನಿ ಮೊಟ್ಟ ಮೊದಲಿಗೆ ನನ್ನ ಬಾಲ್ಯ ಜೀವನದ ಅಂದರೆ ಪ್ರಾಥಮಿಕ ಶಾಲೆಯ ಗುರುಗಳು ಅಂತಂದರೆ ನಮ್ಮ ನಮ್ಮೂರಿನ ಪಕ್ಕದ ಊರು ಬೀರ್ನೂರಂತ ಆ ಊರಿನ ಗುರುಗಳು ಅಂದರೆ ಶ್ರೀ ಬಸಯ್ಯ ಮಾಸ್ಟ್ರ್ ಅಂತ ಅವರನ್ನು ನಾನು ಯಾವತ್ತೂ ಮರೆಯೋದಿಲ್ಲ ನಂತರ ನಮ್ಮೂರಿನವರೇ ಆದಂಥ ಚೆನ್ನಬಸಪ್ಪ ಹೂಗಾರ್ ಸರ್ ಅವರು ನಂತರ ಕಾಲೇಜ್ ಜೀವನದಲ್ಲಿ ಶಾಂತಪ್ಪ ಬೂದಿಯಾಳಂತ ಅವರು ಇವಾಗ ಸಾಹಿತಿಗಳಿದ್ದಾರೆ ಸರ್ ಅವರು ರಂಗಂಪೇಟೆಯವರು ನಂತರ ಪ್ರೌಢಶಾಲೆಯಲ್ಲಿ ಮಲ್ಲಪ್ಪ ಬಸ್ಸೆಟ್ಟಿ ಎಚ್ ಟಿ ಪಾಟೀಲು ಈ ಕಾಲೇಜ್ ಜೀವನಕ್ಕೆ ಬಂದಾಗ ಬಸವರಾಜ್ ಡಾಕ್ಟರ್ ಬಸವರಾಜ್ ಬಾವಿ ಸರ್ ಇವರು ಯಾರನ್ನು ನಾನು ನನ್ನ ಜೀವನದಲ್ಲಿ ಮರಲಿಕ್ಕೆ ಸಾಧ್ಯ ಇಲ್ಲ ಸರ್ ಕೇವಲ ನಮ್ಮ ವಿದ್ಯಾಭ್ಯಾಸದ ಗುರುಗಳೆಲ್ಲ ನಮ್ಮ ಬದುಕಿನ ಪಾಠನೇ ಕಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸುರ್ಪುರದ ಪ್ರಭು ಕಾಲೇಜಿನಲ್ಲಿ ಬಿ ಎ ಮುಗಿಸಿದ್ರೆ ತಾವು ಮಾಡಿದೀರ ಉದ್ಯೋಗಕ್ಕೆ ಸರ್ ಸರ್ ಉದ್ಯೋಗಕ್ಕೆ ಸೇರಿಕೊಳ್ಳುವಲ್ಲಿ ತಮಗೆ ನೆರವು ಸಹಾಯ ಸಹಕಾರ ಒದಗಿಸಿದವರು ಯಾರು ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಇವತ್ತಿನ ನಿರುದ್ಯೋಗ ಸಮಸ್ಯೆ ಅನುಭವಿಸ್ ಅನುಭವಿಸುವಂತಹ ಕಾಲಘಟ್ಟದಲ್ಲಿ ಪದವಿ ಮುಗಿದ ತಕ್ಷಣ ನಾನು ಸುಮ್ಮನೆ ಕೂತ್ಕೊಂಡು ಏನು ಮಾಡೋದು ಅಂತ ತಿಳ್ಕೊಂಡು ಒಂದು ಒಂದೂವರೆ ವರ್ಷ ಬೆಂಗಳೂರಿಗೆ ಹೋಗಿದ್ದೆ ಸರ್ ಅಲ್ಲಿ ಹಲವು ಒಂದೇ ವರ್ಷದಲ್ಲಿ ಸುಮಾರು ಒಂದು ನಾಲ್ಕೆಂಟು ಕಡೆ ನಾನು ಫ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದೆ ಕೆಲವು ಆಫೀಸ್ಗಳಲ್ಲಿ ಕೆಲಸ ಮಾಡಿದೆ ಅಲ್ಲಿ ಯಾವ ಕಡೆನೂ ನಾನು ಸೆಟ್ಲ್ ಆಗಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅಂಥ ಸಂದರ್ಭದಲ್ಲಿ ನಮ್ಮಣ್ಣ ಬಸವರಾಜ್ ಅವರು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದರು ಅವರು ಬಡ್ತಿ ಹೊಂದಿ ಗುಲ್ಬರ್ಗಕ್ಕೆ ಟ್ರಾನ್ಸ್ಫರ್ ಆಗಿದ್ದರು ಆ ಜಾಗ ಖಾಲಿ ಉಳಿದಿತ್ತು ಆ ಖಾಲಿ ಉಳಿದಿರ್ತಕ್ಕಂಥ ಜಾಗದಲ್ಲಿ ಅವರ ಜವಾಬ್ದಾರಿಯ ಮೇಲೆ ಯಾರನ್ನಾದರೂ ತಾತ್ಕಾಲಿಕವಾಗಿ ಹಚ್ಚಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ಬೇರೆಯವ್ರನ್ನ ಹಚ್ಚಿದರೆ ಇವರಿಗೆ ಅದು ಹೀಗಾಗಿ ಆ ಒಂದು ಸಮಯನ ನಮ್ಮ ತಮ್ಮನಿಗೆ ಯಾಕೆ ಹಚ್ಚಬಾರದು ಅಂತ ತಿಳ್ಕೊಂಡು ನನಗೆ ಬೆಂಗಳೂರಿನಿಂದ ಮತ್ತೆ ಫೋನ್ ಮಾಡಿ ಕರೆಸಿದ್ರು ಬಂದು ನಾ ಟೆಂಪ್ರರಿಯಾಗಿ ಸೇರಿಕೊಂಡೆ ನಂತರ ಏನಾಯಿತು ಹೊರಗಡೆಯಿಂದ ಅಪ್ಲಿಕೇಶನ್ ಕರೆದ್ರು ಎಲಿಜಿಬಿಲಿಟಿ ಇತ್ತು ಊರಿನ ಜನರ ಸಹಕಾರನೂ ದೊರೀತು ಮೇಲಾಗಿ ರಿಟರ್ನ್ ಎಕ್ಸಾಮು ಓರಲ್ ಟೆಸ್ಟು ಎಲ್ಲದರಲ್ಲಿ ಪಾಸ್ ಆದರೆ ಹೀಗಾಗಿ ನಾನು ಮತ್ತೆ ಅದೇ ಹಂಚೆ ಇಲಾಖೆಯಲ್ಲಿ ನಾನು ಮುಂದುವರಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಭಾರತೀಯ ಅಂಚೆ ಇಲಾಖೆಯ ಮಹತ್ವವನ್ನು ಕುರಿತಾಗಿ ತಾವು ಏನು ಯಾಕಂದ್ರೆ ಅದೇ ಇಲಾಖೆಯವರಾಗಿ ಆ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಾ ಆ ಇಲಾಖೆಯ ಅನ್ನ ಪ್ರಸಾದವನ್ನು ಸೇವಿಸ್ತಕ್ಕಂಥ ತಾವು ಆ ಇಲಾಖೆಯ ಮಹತ್ವವನ್ನು ಕುರಿತಾಗಿ ಒಂದೆರಡು ಮಾತು ನಿಜವಾಗ್ಲೂ ಈ ಪ್ರಶ್ನೆ ಬಹಳ ಮಹತ್ವದ್ದು ಯಾಕಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ನಮಗೆ ಜನ್ಮ ನೀಡಿದ ತಾಯಿ ನಮ್ಮ ಹೆತ್ತ ತಾಯಿ ಅಂತ ಹೇಳ್ಬೋದು ನನ್ ಥರ ನಮಗೆ ಅನ್ನ ಉಣಿಸ್ತಕ್ಕಂಥ ತಾಯಿ ಅಂದರೆ ನಾವು ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಇಲಾಖೆ ಅದು ಅಂಚೆ ಇಲಾಖೆ ನಿಜವಾಗಲೂ ಒಂದು ಇವತ್ತಿನ ಸಂದರ್ಭದಲ್ಲಿ ನೆನೆಸ್ಕೊಂಡ್ರೆ ಎಷ್ಟೋ ಇಲಾಖೆಗಳ ಬಗ್ಗೆ ಒಳ್ಳೆಯ ಹೆಸರುಗಳು ಉಳ್ಕೊಂಡಿಲ್ಲ ಆದರೆ ನಮ್ಮ ಭಾರತೀಯ ಅಂಚೆ ಇಲಾಖೆ ಸುಮಾರು ನೂರ ಅರವತ್ತೈದು ವರ್ಷಗಳಿಗಿಂತಲೂ ಹೆಚ್ಚು ಸತತವಾಗಿ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಾ ಕಾಲ ಬದಲಾದಂತೆ ಬದಲಾವಣೆಗೆ ಸ್ಪಂದಿಸುತ್ತಾ ಹಲವಾರು ಸೇವಾ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಕ್ಕ ಪಾಲಿಸಿಕೊಂಡು ಬಂದಿರತಕ್ಕಂಥ ಒಂದು ಇಲಾಖೆ ಯಾವುದಾದರೂ ಇದ್ರೆ ಅದು ಅಂಚೆ ಇಲಾಖೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತಿದ್ದೀನಿ ಸರ್ ಈಗ ತಮ್ಮ ಅಂದರೆ ಬಹುಬೇಗನೆ ಉದ್ಯೋಗಕ್ಕೆ ಸೇರ್ಕೊಂಡಿದ್ದೀರಾ ಬಿ ಬಿಕಾಂ ಪದವಿ ಮುಗಿದ ತಕ್ಷಣ ತಮ್ಮ ವೈವಾಹಿಕ ಜೀವನ ಕುರಿತು ಒಂದಷ್ಟು ವಿಚಾರಗಳು ವೈವಾ ವೈವಾಹಿಕ ಜೀವನ ಅಂದರೆ ವಿಶೇಷ ಅಂತೇನಿಲ್ಲ ಮದುವೆ ಯಾವಾಗಾಯಿತು ಮದುವೆ ಎರಡು ಸಾವಿರ ಒಂದರಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಸೋದರ ಮಾವನ ಮಗಳನ್ನೇ ನಾನು ಮದುವೆ ಆಗಿರೋದು ನಾವು ಕನ್ಯೆ ನೋಡಲಿಕ್ಕೆ ಹೋಗ್ತ ಹೋಗುವಂಥ ಸಂದರ್ಭ ಬರಲೇ ಇಲ್ಲ ಓಹೋ ಹೀಗಾಗಿ ನಾವು ಯಾವ ಯಾವ ಊರಿಗೆ ಅಲೆದಾಟ ಮಾಡಿಲ್ಲ ಹೆಣ್ಣಿಗಾಗಿ ನೋಡಕ್ ನೀವು ಹೋಗಿಲ್ಲ ನಿಮ್ಗೆ ನೋಡಕ್ ಬಂದ್ರೇಗೆ ಫಾರ್ಮಾಲಿಟೀಸ್ ಮಾಡಿದ್ದಾರೆ ಆದ್ರೆ ಸಂದರ್ಭ ಜನ ಇಬ್ಬರು ಇದಾರೆ ಸರ್ ಇಲ್ಲೇ ಶರಣಬಸವೇಶ್ವರ ಸಂಸ್ಥಾನದ ಎಸ್ ಆರ್ ಆರ್ಟ್ಸ್ ಕಾಲೇಜ್ ನಲ್ಲಿ ಸಿ ಸೆಕೆಂಡ್ ಇಯರ್ ಓದ್ತಾ ಇದ್ದಾನೆ ಇನ್ನೊಬ್ನು ಕಾಯಕ ಫೌಂಡೇಶನ್ ಸ್ಕೂಲ್ ನಲ್ಲಿ ಏತ್ ಸ್ಟರ್ಡ್ ಎಂಟನೇ ತರಗತಿಯಲ್ಲಿ ಈಗ ತಮಗೆ ಸಾಹಿತ್ಯದಲ್ಲೂ ಆಸಕ್ತಿ ಇದೆ ತಾವು ಈಗಾಗಲೇ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದೀರಾ ಇನ್ನೂ ಅನೇಕ ಅಪ್ರಕಟಿತವಾದಂತಹ ಬರಗಳು ಇವೆ ಅಂತ ಗೊತ್ತು ಈ ಸಾಹಿತ್ಯದಲ್ಲಿ ತಮಗೆ ಆಸಕ್ತಿ ಬರಲು ಪ್ರೇರಣೆ ಮತ್ತು ಸ್ಫೂರ್ತಿ ಯಾರಿಂದ ಮತ್ತು ಯಾವಾಗ ಬರೆಯಲು ಪ್ರಾರಂಭ ಮಾಡಿದ್ರಿ ಸರ್ ತಾವು ಅಹ್ ನನ್ನ ಸಾಹಿತ್ಯದ ಯಾನ ಆರಂಭವಾಗಿದ್ದು ಅಂದ್ರೆ ಚಿಕ್ಕಂದಿನಿಂದ ಶಿಶು ಪ್ರಾಸಗಳಿಂದನೇ ಆರಂಭ ಆಯಿತು ಅಂತ ಹೇಳಬಹುದು ಆಟ ಆಡ್ತಾ ಆಟ ಆಡ್ತಾ ಪ್ರಾಸಗಳನ್ನು ಜೋಡಿಸಿ ನಾವು ಗೋಲಿ ಆಟ ಆಡೋದು ಆಟ ಆಡೋದು ದಾಂಡು ಆಡೋದು ಮಾಡ್ತಿದ್ವಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿ ಹೇಳ್ಕೊಳ್ತಕ್ಕಂಥ ಸಾಹಿತ್ಯಿಕ ವಾತಾವರಣ ಏನೂ ಇರಲಿಲ್ಲ ಆದರೆ ನಮ್ಮ ಅಣ್ಣನಾದಂಥ ಬಸವರಾಜ್ ಅವರಿಗೆ ಸಾಹಿತ್ಯದ ಗೀಳು ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಅವರು ಅಲ್ಲಿ ಇಲ್ಲಿ ಕೆಲವು ಪೇಜ್ಗಳಲ್ಲಿ ಬರೆದು ನಾನು ನೋಡಿ ಓದ್ತಿದ್ದೆ ನಾನು ಓದೋದ್ರ ಮುಖಾಂತರ ನನಗೆ ಭಾಳ ಇಷ್ಟ ಅವು ಇವ್ರು ಯಾಕೆ ಬರಿಬಾರ್ದು ಅಂತ ತಿಳ್ಕೊಂಡು ಆವಾಗಲೇ ಅನ್ಕೋತಿದ್ದೆ ಅವರು ಅರ್ಧ ಮರ್ಧ ಬರೆದಿಟ್ಟಂಥ ಬರಹಗಳನ್ನು ನಾನು ಪೂರ್ತಿಯ ಪೂರ್ಣಗೊಳಿಸಿದ್ದು ಉಂಟು ಆ ಸಂದರ್ಭದಲ್ಲಿ ಆ ಶಾಲಾ ಜೀವನದಲ್ಲೇ ಹೀಗಾಗಿ ನನಗೊಂಚೂರು ಮೊದಲನೇ ಪ್ರೇರಣೆ ಹೇಳಬೇಕು ಅಂತಂದರೆ ನಮ್ಮಣ್ಣ ಬಸವರಾಜ್ ಹೆಮ್ಮನವ್ರ ಅವರಿಂದ ಸಿಕ್ಕಿತ್ತು ಅಂತ ಅನ್ಕೋತೀನಿ ನಾನು ನಂತರ ಶಾಲಾ ಜೀವನದಲ್ಲಿ ಪ್ರಾ ಪ್ರಾಥಮಿಕ ಹಂತದಲ್ಲಿ ಅಷ್ಟೇನೂ ಕಂಡು ಬರಲಿಲ್ಲ ಪ್ರೌಢಶಾಲೆಯಲ್ಲಿ ಮಾತ್ರ ನನಗೆ ಕನ್ನಡದಲ್ಲಿ ಒಂದು ಅತ್ಯುತ್ತಮವಾದ ಅಭ್ಯಾಸವನ್ನು ಬೋಧನೆಯನ್ನು ನೀಡಿ ಕನ್ನಡ ಸಾಹಿತ್ಯದ ಬಗ್ಗೆ ಒಂದು ಒಂಚೂರು ಒಲವು ಮೂಡಿಸಿದ್ದು ಅಂತಂದರೆ ಶಾಂತಪ್ಪ ಬೂದಿಯಾಳ ಸರ್ ಮಲ್ಲಪ್ಪ ಬಸೆಟ್ಟಿ ಸರ್ ಕಾಲೇಜು ಜೀವನದಲ್ಲಿ ಡಾಕ್ಟರ್ ಬಸವರಾಜ ಸರ್ ಸೋಮಯಾಜಿ ಸರ್ ಅಂತ ಸರ್ ಇವರೆಲ್ಲ ನನಗೆ ಸಾಹಿತ್ಯಿಕ ಒಲವನ್ನು ಮೂಡಿಸಿದರು ನಾನು ಕೆಲವೊಂದು ಸಣ್ಣ ಪುಟ್ಟ ಹನಿಗವನಗಳ ಹನಿಗವನಗಳನ್ನು ಕವನಗಳನ್ನು ಬರಿತಿದ್ದೆ ಆವಾಗಲೇ ಮತ್ತು ಶ್ರೀ ಪ್ರಭು ಕಾಲೇಜಿನಲ್ಲಿ ಒಂದು ಚೇತನ ಅಂತ ಒಂದು ದ್ವಿವಾರ್ಷಿಕ ಪತ್ರಿಕೆ ಇತ್ತು ಅಂದರೆ ಕಾಲೇಜ್ ಮ್ಯಾಗ್ಝಿನ್ ಸರ್ ಅದು ಎರಡು ವರ್ಷಗಳಿಗೊಮ್ಮೆ ಬಿಡುಗಡೆ ಆಗ್ತಿತ್ತು ಆ ಚೇತನ ಪತ್ರಿಕೆಗೆ ಒಂದು ಆಹ್ವಾನ ನೀಡಿದರು ಏನು ಅಂತಂದರೆ ಈ ಪತ್ರಿಕೆಗೆ ವಿದ್ಯಾರ್ಥಿ ಸಂಪಾದಕರಾಗಿ ಆಯ್ಕೆಯಾಗಬೇಕಾಗಿತ್ತು ಅದು ವಿದ್ಯಾರ್ಥಿಗಳಿಗೆ ನೋಟಿಸ್ ಬೋರ್ಡ್ನಲ್ಲಿ ಹಾಕಿದ್ರು ಲೆಟರ್ ಕೊಟ್ಟರು ಅದು ಸೆಲೆಕ್ಷನ್ ಯಾವ ತರ ಇತ್ತು ಅಂತಂದ್ರೆ ಒಂದು ಪ್ರಬಂಧ ಸ್ಪರ್ಧೆ ಏರ್ಪಡಿಸಿದ್ರು ಆ ಪ್ರಬಂಧ ಸ್ಪರ್ಧೆ ಇಡೀ ಕಾಲೇಜಿಗೆ ಪಿ ಯು ಸಿ ಫಸ್ಟ್ ಇಯರ್ ಹಿಡ್ಕೊಂಡು ಸೈನ್ಸ್ ಆರ್ಟ್ಸು ಸೈನ್ಸ್ ಕಾಮರ್ಸು ಮೂರು ಸೆಕ್ಷನ್ಗಳಿಂದ ಇಡೀ ಡಿಗ್ರಿ ಫೈನಲ್ ಮುಗಿಯುವವರಿಗೆ ಸಾವಿರಾರು ವಿದ್ಯಾರ್ಥಿಗಳ ನಡುವೆ ಫಸ್ಟ್ ಬಂದವರಿಗೆ ಮಾತ್ರ ವಿದ್ಯಾರ್ಥಿ ವಿದ್ಯಾರ್ಥಿ ಸಂಪಾದಕರಾಗಿ ಆಯ್ಕೆ ಆಗತಕ್ಕಂಥ ಒಂದು ಸುವರ್ಣ ಅವಕಾಶ ಆ ಪ್ರಬಂಧ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದೆ ಅದರಲ್ಲಿ ಅದರಲ್ಲಿ ಪ್ರಥಮ ಸ್ಥಾನ ಪಡೆದು ವಿದ್ಯಾರ್ಥಿ ಸಂಪಾದಕನಾದ ಆವಾಗ ನನ್ನ ಸಾಹಿತ್ಯಿಕ ಒಂದು ಆಸೆ ಮತ್ತಷ್ಟು ಬಲಗೊಳ್ಳಲಿಕ್ಕೆ ಕಾರಣ ಆಯಿತು ನನ್ನ ಬರವಣಿಗೆಯ ಒಂದು ವೇಗನೂ ಕೂಡ ತೀವ್ರ ಆಯಿತು ಅಂತ ಹೇಳಲಿಕ್ಕೆ ಇಷ್ಟ ಈಗಾಗಲೇ ಕೃತಿ ಪ್ರಕಟಣೆ ಮಾಡಿದಿರಾ ಸರ್ ಹೌದು ಸರ್ ಎಷ್ಟು ಸರ್ ಒಂದ್ ಎರಡ್ ಸಾವಿರ ಹದಿಮೂರರಲ್ಲಿ ಒಂದು ಸಾಮಾಜಿಕ ನಾಟಕ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಂತರ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಮುಳ್ಳು ಚೆಲ್ಲಿದ ಹಾದಿಗೆ ಕವನ ಸಂಕಲನ ಅದರಲ್ಲಿ ಮೂರು ಪಾರ್ಟನ್ನ ಮಾಡಿದೀವಿ ಹನಿ ಗವನಗಳು ಹನಿ ಕುಸುಮಗಳು ವಚನ ಕುಸುಮಗಳು ಮತ್ತು ಕಾವ್ಯ ಕುಸುಮಗಳು ಅಂತ ಅಪ್ರಕಟಿತ ಕವನಗಳು ಕಥೆಗಳು ಈಗ ನಿಮ್ಮ ಹೇಳೋದನ್ನು ಕೇಳಿದ್ರೆ ಹನಿಗವನ ಬರೆಯೋದ್ರಲ್ಲಿ ಹೆಚ್ಚು ಆಸಕ್ತಿ ಅನ್ನಿಸ್ತಾ ಇದೆ ಅಲ್ಲಿಂದ ನೀವು ಪ್ರಾರಂಭ ಮಾಡಿದ್ದೀರಾ ನಮ್ಮ ಕೇಳಬುರ್ಗೋಸ್ಕರವಾಗಿ ತಮ್ಮ ಕವನಗಳಲ್ಲಿ ಯಾವುದಾದ್ರೂ ಒಂದು ತಮಗೆ ಬಹಳ ಇಷ್ಟವಾದದ್ದು ಯಾವುದಾದ್ರೂ ವಾಚನ ಮಾಡಬಹುದಾ ಸರಿ ಸರ್ ಮಾಡಿ ನಾನು ಬರೆದಿರ್ತಕ್ಕಂಥ ಎಲ್ಲ ಹನಿಗಳಲ್ಲಿ ಬದುಕಿನ ಮಹತ್ವನೇ ಕುರಿತಾಗಿ ಬರೆದಿರ್ತಕ್ಕಂಥದ್ದು ಯಾವುದೇ ಉದಾಹರಣೆಗಳನ್ನು ನೀಡಿದರೂ ಅದಕ್ಕೆ ಬದುಕಿನ ಮತ್ತು ಅಧ್ಯಾತ್ಮದ ಸ್ಪರ್ಶ ಕೊಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ರಂಗೋಲಿ ಹನಿಗವನದ ಸೇರಿಸಿಕೆ ರಂಗೋಲಿ ಲೆಕ್ಕಾಚಾರದ ಚುಕ್ಕಿಗಳಿಂದ ರಂಗೋಲಿ ಆಗದು ಲೆಕ್ಕಾಚಾರದ ಚುಕ್ಕಿಗಳಿಂದ ರಂಗೋಲಿ ಸಂಪೂರ್ಣ ಚುಕ್ಕಿಯ ನಡುವಿನ ರೇಖೆಗಳಿಂದ ಸುಂದರ ಸುಲಲಿತ ಸಂಕೀರ್ಣ ಮತ್ತೆ ಇನ್ನೊಂದು ನಮ್ಮ ಪಯಣ ಬೃಹತ್ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ತೃಣ ಮಾತ್ರ ಬೃಹತ್ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ತೃಣ ಮಾತ್ರ ಭೂಮಿಯ ಚಲನೆಯಲ್ಲಿ ನಮ್ಮ ಪಯಣ ಕ್ಷಣ ಮಾತ್ರ ಭೂಮಿಯ ಚಲನೆಯಲ್ಲಿ ನಮ್ಮ ಪಯಣ ಕ್ಷಣ ಮಾತ್ರ ಒಂದು ನಾಟಕ ಬರೆದಿದ್ದೀನಿ ಅಂತ ಹೇಳಿದ್ರೆ ಅದರ ವಸ್ತು ಏನು ವಸ್ತು ಅಂದ್ರೆ ಇವತ್ತಿನ ವಿದ್ಯಮಾನಗಳನ್ನ ಗಮನಿಸಿದ್ರೆ ಎಲ್ಲಿಯೂ ಒಳ್ಳೆತನ ಅಂತಕ್ಕಂಥದ್ದು ಉಳಿದಿಲ್ಲ ಅಂತಕ್ಕದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಯಾಕಂದರೆ ಬೇಕಲ್ಲಿ ಮೋಸ ವಂಚನೆ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅತ್ಯಾಚಾರ ಇವೆಲ್ಲ ಹಾಡುವಾಗಲೇ ನಡೀತಾ ಇದೆ ಇಂಥ ಒಂದು ಸನ್ನಿವೇಶಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ಕಂಡುಬರುತ್ತದೆ ಹಳ್ಳಿ ಜೀವನದಲ್ಲಿಯೂ ಕಂಡುಬರುತ್ತದೆ ನಗರ ಪ್ರದೇಶಗಳಲ್ಲಿಯೂ ಕಂಡುಬರುತ್ತದೆ ಅಧಿಕಾರಿ ವರ್ಗಗಳಲ್ಲಿಯೂ ಕಂಡುಬರುತ್ತದೆ ಮತ್ತು ಕೂಲಿ ಕಾರ್ಮಿಕರಲ್ಲಿಯೂ ಕಂಡುಬರುತ್ತದೆ ಎಲ್ಲಿಯೂ ಬಿಟ್ಟಿಲ್ಲ ಆ ಒಂದು ರಾಜಕೀಯ ಹೀಗಾಗಿ ನಾನು ಹಳ್ಳಿಯಲ್ಲೇ ವಾಸವಾಗಿರೋದರಿಂದ ಗ್ರಾಮೀಣ ಬದುಕಿನಲ್ಲಿ ಸಂಭವಿಸ್ತಕ್ಕಂಥ ಹಲವಾರು ಘಟನೆಗಳನ್ನು ಆಧರಿಸಿ ಒಂದು ಕಾಲ್ಪನಿಕ ಲೇಪನವನ್ನು ಅದಕ್ಕೆ ಕೊಟ್ಟು ಅದರ ಸುತ್ತಮುತ್ತ ಕತೆ ಹೆಣದು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತಕ್ಕಂಥ ಒಂದು ಅನುಮಾನದ ಪ್ರಶ್ನೆ ಹೇಳತಕ್ಕಂತ ಒಂದು ವಿಷಯ ವಸ್ತುವನ್ನ ಆರಿಸಿಕೊಂಡು ಸಾಮಾಜಿಕ ನಾಟಕವನ್ನು ಬರದೆ ಸರ್ ಇದೇ ಸಂದರ್ಭದಲ್ಲಿ ನಿಮ್ಮ ಸುರ್ಪೂರ್ ಪ್ರದೇಶ ಏನಿದೆ ರಾಜಕೀಯವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅದೊಂದು ಸಗರನಾಡಿನ ಒಂದು ಸಂಪದ್ಭರಿತ ಕೇಂದ್ರ ಇಂತಹ ಒಂದು ವಿಷಯವನ್ನು ಕುರಿತಾಗಿ ತಮ್ಮ ಜನ್ಮಭೂಮಿ ಆ ಪ್ರದೇಶವನ್ನು ಕುರಿತಾಗಿ ಒಂದೆರಡು ಮಾತು ತಮ್ಮಿಂದ ಸರ್ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತದೆ ಸಗರನಾಡು ಅಂತಂದರೆ ನಿಜವಾಗಲೂ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ವಿಷಯದಲ್ಲಿ ಸಂಪದ್ಭರಿತವಾದದ್ದೇ ನಾನು ಪ್ರಾಥಮಿಕ ಶಾಲೆ ಬಿಟ್ಟು ಪ್ರೌಢಶಾಲೆಯಲ್ಲಿ ಬಂದಾಗ ಒಂದು ಕಾರ್ಯಕ್ರಮ ನಡೆದಿತ್ತು ನಾಡ ದರ್ಶನ ಅಂತ ಆ ನಾಡ ದರ್ಶನಕ್ಕೆ ಡಾಕ್ಟರ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ದರು ನಾವೆಲ್ಲ ಭಾಳ ಚಿಕ್ಕವರು ಅವರನ್ನು ನೋಡಬೇಕು ಅಂತಕ್ಕಂಥ ಆಶಯ ಕೂಡ ಬಹಳ ಇತ್ತು ಆ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ನಾನು ವೀಕ್ಷಿಸಿದೆ ಅಲ್ಲಿ ನನಗೆ ಮನದಟ್ಟಾಯಿತು ಸಗರನಾಡು ಸಗರನಾಡು ದರ್ಶನ ಅಂತಕ್ಕಂಥ ಸಿರಿಸಿಕೆ ಇಡಬೇಕು ಅಂತಂದರೆ ಸಗರನಾಡು ಎಂಥ ಒಂದು ಸಂಪದ್ಭರಿತವಾಗಿದೆ ಅಂತಕ್ಕಂಥದ್ದು ಅಲ್ಲಿ ಗುರ್ತಾಗತ್ತೆ ಸಗರನಾಡು ವಿಷಯ ಬಂದಾಗ ಕಲೆ ಸಾಹಿತ್ಯ ಸಂಗೀತಗಳಿಗೆ ಯಾವುದೇ ಕೊರತೆ ಇಲ್ಲ ಅಲ್ಲಿ ಆಗಿ ಹೋಗಿರ್ತಕ್ಕಂಥ ಹಲವಾರು ಕವಿಗಳು ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು ಕೆಂಬಾವಿಯ ಬೋಗಣ್ಣ ಸುರ್ ಮುದೂರಿನೂರಿನ ದಾಸಮೀಯ ಮತ್ತೆ ಲಕ್ಷ್ಮೀಶ ಲಕ್ಷ್ಮೀಶ್ ಇತ್ತೀಚಿನ ಆಧುನಿಕ ಕವಿಗಳಲ್ಲಿ ಹೆಸರು ನೆನೆಸ್ಕೊಂಡ್ರೆ ಓದವರು ಶಕ್ತಿ ಕೊರೋನಾದಲ್ಲಿ ತೇರಿಕೊಂಡಂತ ಡಾಕ್ಟರ್ ಈಶ್ವರಯ್ಯ ಹಿರೇಮಠ ಲಿಂಗಣ್ಣ ಸತ್ಯಂಪೇಟೆ ಎ ಕೃಷ್ಣ ಸುರ್ಪುರ್ ಗುರುಬಸಯ್ಯ ಅಮ್ಮಾಪುರು ತಿಮ್ಮಾಪುರಿಯ ತನಹ ತನಹ ತಿಮ್ಮಾಪುರಿ ಉರ್ದು ಕವಿ ಹೌದಲ್ಲ ಉರ್ದು ಅಮ್ಮಾಪುರ್ ಅಮ್ಮಾಪುರವರು ನಾನು ಮತ್ತು ಅವರು ಬಾಗಲಕೋಟೆಯಲ್ಲಿ ನಡೆದಂತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿಗಳಾಗಿ ನಾನು ಮತ್ತು ಅವರು ಭಾಗವಹಿಸಿದ್ದೀವಿ ಅವರು ನಾವು ಒಂದೇ ಕಡೆ ಉಳ್ಕೊಂಡಿದ್ದು ಬಹಳ ವಿಶೇಷವಾದಂತಹ ನೆನಪುಗಳಿವೆ ಅವರೊಂದಿಗೆ ಬಹಳ ಒಳ್ಳೆ ಕವಿ ಇದ್ರು ತಮ್ಮ ನಾಡನ್ನು ಕುರಿತಾಗಿ ಭಕ್ತಿಯಿಂದ ಸ್ಮರಣೆ ಮಾಡ್ಕೊಂಡಿದ್ದೀರಾ ಸರ್ ಈಗ ಆ ಶರಣಬಸವರ ಎರಡು ನೂರನೇ ಮಹಾದಾಸ ಯಾತ್ರಾ ಮಹೋತ್ಸವದ ಶುಭ ಸಂದರ್ಭದಲ್ಲಿ ತಾವು ಶರಣ ಬಸವೇಶ್ವರ ಜಾತ್ರೆಗೆ ಬನ್ನಿ ಬನ್ನಿ ಅಂತೇಳಿ ಕರೆ ಕೊಡುವ ಮೂಲಕವಾಗಿ ಒಂದು ಹಾಡನ್ನು ರಚನೆ ಮಾಡಿದ್ದೀರಾ ಈ ರಚನೆಗೆ ಏನು ಕಾರಣ ಯಾರು ಪ್ರೇರಣೆ ಹೇಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತೀರಲ್ಲಿ ಸರ್ ಈ ವಿಷಯದಲ್ಲಿ ಹೇಳಬೇಕಂದ್ರೆ ನಾನು ಫಸ್ಟು ಪೋಸ್ಟಲ್ ಡಿಪಾರ್ಟ್ಮೆಂಟಿಗೆ ನಾನು ಟೆಂಪ್ರರಿಯಾಗಿ ಸೇರಿಕೊಂಡು ನಮ್ಮ ಊರಿನಲ್ಲಿ ಕೆಲಸ ಮಾಡುತ್ತಿದ್ದೆ ನಂತರ ನಾನು ರೆಗ್ಯುಲರ್ ಆಗಿ ಪೋಸ್ಟಲ್ ಅಸಿಸ್ಟೆಂಟ್ ಅಂತ ಆಯ್ಕೆಯಾಗಿ ಕಲಬುರಗಿಗೆ ಮೊಟ್ಟ ಮೊದಲನೆಯದಾಗಿ ನನ್ನ ಸೇವೆ ಆರಂಭ ಆಗಿರೋದು ಇಲ್ಲಿ ಬಂದಾಗ ನಾನು ಅಂಚೆ ಇಲಾಖೆಯಲ್ಲಿ ಯಾಕಂದರೆ ನಮ್ಮ ಅಂಚೆ ಕಚೇರಿಗಳಿಗೆ ಸಾಮಾನ್ಯವಾಗಿ ಎಲ್ಲ ತರಹದ ಪತ್ರಿಕೆಗಳು ಪೋಸ್ಟ್ ಮಾಡಲಿಕ್ಕೆ ಬರ್ತಾರೆ ಪೋಸ್ಟ್ ವಿಲೇವಾರಿ ಕೂಡ ಆಗಲಿಕ್ಕೆ ಪೋಸ್ಟ್ ಡೆಲಿವರಿಗೆ ತೊಗೊಂಡು ಹೋಗ್ತಾರೆ ಅವನ್ನೆಲ್ಲ ನೋಡಿದಾಗ ನನ್ನ ಮೊಟ್ಟ ಮೊದಲನೆಯದಾಗಿ ಕಣ್ಣು ಕುಕ್ಕಿದ್ದು ಏನಂತಂದರೆ ಶ್ರೀ ಶರಣಬಸವೇಶ್ವರ ಮಹಾ ದಾಸೋಹ ಸಂಸ್ಥಾನದ ಪತ್ರಿಕೆ ಅಂದ್ರೆ ದಾಸೋಹ ರತ್ನ ಹೌದೌದು ದಾಸೋಹ ರತ್ನ ಆ ದಾಸೋಹ ರತ್ನ ಏನಂದ್ರೆ ನನ್ನ ಸ್ವಲ್ಪ ಆಸಕ್ತಿ ಇರೋದ್ರಿಂದ ಆ ಪತ್ರಿಕೆಯನ್ನ ಪೋಸ್ಟ್ ಮನ್ ಕೈಯಲ್ಲಿ ಇರೋದನ್ನ ಇಸ್ಕೊಂಡು ಅದನ್ನ ಒಂದೆರಡು ಪೇಜ್ ಗಳನ್ನ ಓದೋದೇ ಅವ್ರಿಗೆ ಕೊಡ್ತಿದ್ದಿಲ್ಲ ನಾನು ನಿಜವಾಗ್ಲೂ ಅದ್ರಲ್ಲಿ ಹಲವಾರು ವಿಷಯಗಳು ನಾನು ಶ್ರೀ ಶರಣಬಸವೇಶ್ವರರ ಬಗ್ಗೆ ಹಾಗೂ ಪೂಜಾ ದೊಡ್ಡಪ್ಪ ಅಪ್ಪ ಬಗ್ಗೆ ಶರಣಬಸವೇಶ್ವರ ದೇವಸ್ಥಾನದ ಬಗ್ಗೆ ಮತ್ತೆ ಕ್ಷೇತ್ರ ಕಲಬುರಗಿ ಬಗ್ಗೆ ಸಾಕಷ್ಟು ಆಸಕ್ತಿಯಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು ಹೀಗಾಗಿ ಶರಣಬಸವೇಶ್ವರ ದೇವಸ್ಥಾನದ ಬಗ್ಗೆ ದಾಸೋಹ ಮಠದ ಬಗ್ಗೆ ಒಂಚೂರು ಅಭಿಮಾನ ಮೂಡ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಹ್ಞೂ 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 ನಿಮ್ಮ ಅಂಚೆ ಇಲಾಖೆಯ ಒಂದು ರಿಯಾಯಿತಿ ದರ ಇತ್ತು ನಮಗಾವಾಗ ನಾವು ಹನ್ನೆರಡು ಸಾವಿರ ಏನು ಸದಸ್ಯರಿಗೆ ನಾವು ಅವುಗಳನ್ನು ಕಳಿಸಿಕೊಡ್ತಾ ಇದ್ವಿ ಆ ಪೋಸ್ಟಲ್ ಮೂಲಕವಾಗಿ ಅದರ ಮೂಲಕವಾಗಿ ಪತ್ರಿಕೆಯನ್ನು ಓದಿದ್ದೀರಾ ದಾಸೋಹ ಜ್ಞಾನ ರತ್ನ ಅದರಲ್ಲಿ ದಾಸೋಹ ಅಪ್ಪ ಅವರ ಪೂಜ್ಯ ಅಪ್ಪ ಅವರು ಬರೀತಕ್ಕಂಥ ಮೊದಲೇ ಪೇಜ್ ನಲ್ಲಿ ಅವರ ಅಂತರ್ದೃಷ್ಟಿಯಂತೂ ಬಹಳ ವಿಶೇಷವಾದ ಲೇಖನ ಇರ್ತಾ ಇತ್ತು ಈಗ ಈ ಈ ಇದನ್ನು ಓದಿ ತಾವು ಈ ಶರಣಬಸರ ಬಗ್ಗೆ ಎಲ್ಲ ತಿಳ್ಕೊಂಡು ಈ ಹಾಡನ್ನು ಬರೆಯುವ ಮೂಲಕವಾಗಿ ಏನು ಹೇಳಬೇಕು ಅಂತ ಇದ್ದೀರ ತಾವು ಭಕ್ತರಿ ನನ್ನ ಉದ್ದೇಶ ಇಷ್ಟೇ ಮೊಟ್ಟ ಮೊದಲನೆಯದಾಗಿ ನಾವು ನೆಲೆ ನಿಂತ ನೆಲದ ಬಗ್ಗೆ ಮೊದಲು ನಾವು ಅಭಿಮಾನ ಪಡಬೇಕು ನಾವು ವಾಸ ಮಾಡಿರತಕ್ಕಂಥ ಕಲಬುರಗಿ ಕ್ಷೇತ್ರ ಅಂತ್ಯಂತ ಕ್ಷೇತ್ರ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಶರಣ ಕಲಬುರಗಿಯ ಶರಣಬಸವೇಶ್ವರ ಒಂದು ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ಶ್ರೀ ಶರಣಬಸವೇಶ್ವರ ಎಂಥ ವ್ಯಕ್ತಿಯಾಗಿದ್ದರು ಎಂಥ ಶರಣ ಆಗಿದ್ದರು ಅಂತಕ್ಕಂಥ ಮಾತುಗಳು ಜನಪದ ಸಾಹಿತ್ಯದಲ್ಲಿ ನಾನು ಈ ದಾಸೋಹ ಜ್ಞಾನರತ್ನ ಪತ್ರಿಕೆಯಲ್ಲೇ ನಾನು ಕಂಡುಕೊಂಡಿದ್ದು ಡಾಕ್ಟರ್ ನೀಲಾಂಬಿಕಾ ಪಾಟೀಲ್ ಅವರು ಎರಡು ಸಾವಿರ ಹತ್ತೊಂಬತ್ತರವರೆಗೆ ನಾನು ತಿಳಿದುಕೊಂಡಂತೆ ಸುಮಾರು ಒಂಬತ್ತು ಸಾವಿರ ತ್ರಿಪದಿಗಳನ್ನು ಸಂಗ್ರಹಿಸಿದ್ದು ನಾನು ನೋಡಿದೆ ಸುಮಾರು ಒಂಬತ್ತು ಸಾವಿರ ಸರ್ ಹೌದು ಆ ಇದರಲ್ಲಿ ಕೆಲವೊಂದನ್ನ ನಾನು ಆವಾಗವಾಗ ಕಣ್ಣಾಡಿಸಿ ಓದ್ತಿದ್ದೆ ಎಂಥ ಸೊಗಸಾದ ತ್ರಿಪದಿಗಳು ಅಂತಂದ್ರೆ ಓದಿದಾಗ ಖುಷಿ ಆಗ್ತಿತ್ತು ಉದಾಹರಣೆಗೆ ಕೆಲವನ್ನ ನಾನು ಹೇಳಬಹುದು ಇಲ್ಲಿ ಅರಳಗುಂಡಿಗೆ ಊರ ಮರುಳಾರಾಧ್ಯ ಗುರುವು ಅರಳಗುಂಡಿಗೆ ಊರ ಮರುಳಾರಾಧ್ಯ ಗುರುವು ಶಿಷ್ಯ ಶರಣಪ್ಪ ಬೆಳೆದಾನ ಶಿಷ್ಯ ಶರಣಪ್ಪ ಬೆಳದಾನ ಬೆಳೆಯುತ್ತ ಗುರುಮುಟ್ಟಿ ಗುರು ಆಗ್ಯಾನ ಎಂತ ತ್ರಿಪದಿ ನೋಡ್ರಿ ಆಮೇಲೆ ಕಾರಣಕ ಹೊಂಟಿದೆ ಶರಣಗ ಮರತೇನ ಕಾರಣಕ ಹೊಂಟಿದೆ ಶರಣಗ ಮರತೇನ ಧ್ಯಾನ ಇಲ್ಲೇನ ತಲಿಯಾಗ ಧ್ಯಾನ ಇಲ್ಲೇನ ತಲಿಯಾಗ ನನ್ನ ಮಗಳ ಮಾನವಂತಿಯಾಗಿ ನೆನೆಯವ್ ಅಂದ್ರೆ ಶರಣ ಬಸವೇಶ್ವರರ ಬಗ್ಗೆ ಎಂಥ ಒಂದು ಭಕ್ತಿ ಭಾವ ಜನ ಸಾಮಾನ್ಯರಲ್ಲಿ ಮೂಡಿತ್ತು ಅಂತಕ್ಕಂಥದ್ದು ಇನ್ನು ಒಂದು ಶರಣ ಬಸವೇಶ್ವರ ಒಂದು ನೆಲದ ಬಗ್ಗೆ ಎಷ್ಟು ಅಭಿಮಾನ ನಮ್ಮ ಜನರಿಗೆ ಇತ್ತು ಶ್ರೀಶೈಲ ಹಾದ್ಯಾಗ ಹುಲಿಯಾವ ಕರಡ್ಯಾವ ಶ್ರೀಶೈಲ ಹಾದ್ಯಾಗ ಹುಲಿಯಾವ ಕರಡ್ಯಾವ ಕಲಬುರಗಿ ಹಾದ್ಯಾಗ ಗಿಳಿಸಾರಂಗ ಕಲಬುರಗಿ ಹಾದ್ಯಾಗ ಗೆಳಿಸಾರಂಗ ತುಂಬ್ಯಾವ ಏಟಾದಿ ನಡೆದರೋ ದಣವಿಲ್ಲ ನೋಡ್ರಿ ಕಾಶಯಾತ್ರೆ ಶ್ರೀಶೈಲ ಅಲ್ಲಿ ಇಲ್ಲಿ ನಮ್ಮ ಕಲಬುರಗಿಯಲ್ಲೇ ಎನ್ ಇಂಥ ಕ್ಷೇತ್ರವನ್ನು ಇಟ್ಕೊಂಡು ಎಲ್ಲಿಗೆ ಹೋಗ್ತೀರಿ ಅಂತಕ್ಕಂಥ ಸಂದೇಶವನ್ನು ನಮ್ಮ ಜನಪದ ಸಾಹಿತ್ಯದಲ್ಲಿ ನಾವು ಕಂಡುಕೊತೀವಿ ಅಂದರೆ ಒಂದು ಈ ಕಲಬುರಗಿ ಶ್ರೀ ಶರಣಬಸವೇಶ್ವರ ಸಂಸ್ಥಾನ ದಾಸೋಹ ಸಂಸ್ಥಾನ ಏನಿದೆಯಲ್ಲ ಇದು ಬಹಳ ಮಹತ್ವವನ್ನು ಪಡೆದದ್ದು ಇದರ ಒಂದು ಮಹತ್ವ ಜನಸಾಮಾನ್ಯರಿಗೆ ಇನ್ನಷ್ಟು ಗುರುತಾಗ ತಿಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿಯ ಜಾತ್ರೆ ಬಹಳ ಮಹತ್ವದ್ದು ಇಲ್ಲಿ ಜಾತಿ ಮತ ಪಂಥ ಇಲ್ಲ ಯಾವುದೇ ಭೇದ ಭಾವ ಇರಲಾರದೇ ಇಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತವೆ ಅಂತಕ್ಕಂಥ ಒಂದು ಸಂದೇಶ ಮುಟ್ಟಬೇಕು ಇಲ್ಲಿ ಶರಣಬಸವೇಶ್ವರ ದಾಸೋಹದ ಬಗ್ಗೆ ಜನಸಾಮಾನ್ಯರು ತಿಳುವಳಿಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ನಾ ಹಾಡನ್ನ ಈ ಒಂದು ವಿಷಯ ನೀವು ರಚಿಸಿರುವ ಹಾಡನ್ನು ಹಾಡಿದವರು ಯಾರು ಸರ್ ಬೆಂಗಳೂರಿನ ಶಿಲ್ಪಾ ಸುನೀಲ್ ಅಂತ ಅವರು ಪ್ರೊಫೆಷನಲ್ ಸಿಂಗರ್ ಶಿಲ್ಪಾ ಸುನೀಲ್ ಶಿಲ್ಪಾ ಸುನೀಲ್ ಅದಕ್ಕೆ ಸಂಗೀತ ನಿರ್ದೇಶನ ಪ್ರಸನ್ನ ಶೆಟ್ಟರ್ ಅಂತಕ್ಕಂಥವ್ರು ಮಾಡಿದ್ದಾರೆ ಅವರು ಬೆಂಗಳೂರಿನವ್ರೆ ಅದನ್ನು ಸ್ವಲ್ಪ ಇಲ್ಲಿ ಪ್ರಸಾರ ಕೇಳಗರಿಗೋಸ್ಕರವಾಗಿ ಬಸವನ ಜಾತ್ರೆ ಕರುಣದಿಂದಲಿ ಕಾಲ್ವ ಶರಣನ ಸ್ಮರಣೆ ಮಾಡ್ತಾ ಕರುಣದಿಂದಲಿ ಕಾಲ್ವ ಶರಣನ ಸ್ಮರಣೆ ಮಾಡ್ತಾ Did you see me?

ಬಹಳ ಚೆನ್ನಾಗಿ ಬರೆದಿದ್ದೀರಾ ಬಹಳ ಅರ್ಥಪೂರ್ಣವಾದಂಥ ಆ ಹಾಡು ಚಿಕ್ಕದಾದರೂ ತನ್ನ ವ್ಯಾಪ್ತಿಯಲ್ಲಿ ಬಹಳಷ್ಟು ಅರ್ಥವನ್ನು ಹುದುಗಿಸಿಕೊಂಡಿರುವ ಕವಿತೆ ಇದು ಈ ಮುಂದಿನ ತಮ್ಮ ಜೀವನದ ಉದ್ದೇಶ ಏನಿದೆ ಉದ್ದೇಶ ಅಂದರೆ ಸಾಹಿತ್ಯಿಕವಾಗಿ ಸಾಕಷ್ಟು ಅಧ್ಯಯನ ಮಾಡಿ ಉತ್ಕೃಷ್ಟವಾದ ಕೃತಿಗಳನ್ನು ರಚನೆ ಮಾಡಬೇಕು ಸಾಹಿತ್ಯದಲ್ಲಿ ಏನಾದರೂ ಒಂದು ಅದ್ಭುತವಾದ ಸಾಧನೆ ಮಾಡಬೇಕು ಅಂತ ಒಂದು ಬಯಕೆ ಇದೆ ನೋಡಬೇಕು ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಕೇಳಿದರೆಲ್ಲ ಶ್ರೋತೃಗಳು ಇದುವರೆಗೂ ನಮ್ಮ ಭೀಮರಾಯ ಹೇಮನೂರವರು ತಮ್ಮ ವೈಯಕ್ತಿಕ ಜೀವನವನ್ನು ಕುರಿತಾಗಿ ಸಾಧನೆಯನ್ನು ಕುರಿತಾಗಿ ಶರಣರ ನಾಡನ್ನು ಕುರಿತಾಗಿ ಶರಣಬಸವೇಶ್ವರ ಶಿವಜೀವನವನ್ನು ಕುರಿತಾಗಿ ಬಹಳ ಅಮೂಲ್ಯವಾದಂತಹ ಚಿಂತನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇಲ್ಲಿವರೆಗೂ ಆಗಮಿಸಿ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತ ಶ್ರೀಯುತರಾದ ಭೀಮರಾಯ್ ಹೆರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕವಾಗಿ ಈ ಸಂದರ್ಶನವನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ ಸರ್ ತುಂಬ ಧನ್ಯವಾದಗಳು ಸರ್